ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಿಚಾರ ತರ್ಕಕ್ಕೇರ್ತಾ ಇದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಒಕ್ಕಲಿಗ ಸಮುದಾಯದ ಬೆಂಬಲವನ್ನು ಯಾಕೆ ಕೇಳಿದ್ರು ಅನ್ನೋ ಪ್ರಶ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಭವವಾಗಿದೆ ಇವಾಗ. ಅದಕ್ಕೆ ಭಾಳ ಸಿಂಪಲ್ ಆದಂಥ ಕ್ಯಾಲ್ಕುಲೇಷನ್ಸ್ಗಳಿದ್ದಾವೆ, ಅದರ ಬಗ್ಗೆ ನಾವು ನೀವು ಮಾತನಾಡೋಣ. ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡ್ರಪ್ಪ, ನಾಯಕತ್ವ ಅಲ್ಲ ನಾಯಕತ್ವ. ಸಿದ್ದರಾಮಯ್ಯನವರ ಅಹಿಂದ ನಾಯಕತ್ವಕ್ಕೆ ಬೆದರಿದ್ರ ಅನ್ನೋದು ಪ್ರಶ್ನೆ. ಅಹಿಂದ ತಂತ್ರಗಾರಿಕೆಗೆ ಕೌಂಟರ್ ಕೊಡುವುದಕ್ಕೆ, ಆಮೇಲೆ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಿಂದಲೇ ಎದುರಾಳಿಗಳಿಗೆ ಎಚ್ಚರಿಕೆಯನ್ನು ಯಾಕೆ ಕೊಟ್ಟರು ಅನ್ನೋದು ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತರ್ಕಕ್ಕೆ ಇರ್ತಾ ಇದೆ. ಮೊದಲಿನಿಂದಲೂ ಕೂಡ ಅಹಿಂದ ನಾಯಕತ್ವಕ್ಕೆ ಡಿ ಕೆ ಶಿವಕುಮಾರ್ ಅವರ ವಿರೋಧ ಇದೆ. ಲಿಂಗಾಯತ ಒಕ್ಕಲಿಗ ಸಮುದಾಯದ ಮತ ಸೆಳೆಯೋದಕ್ಕೆ ತಂತ್ರವಾ ಅನ್ನೋ ಪ್ರಶ್ನೆ ಇದೆ. ಇನ್ಫ್ಯಾಕ್ಟ್ ಇದಕ್ಕಿಂತ ಮೀರಿದ ಹಲವು ಪಾಯಿಂಟರ್ಸ್ಗಳಿದ್ದಾವೆ, ಅದನ್ನು ಮಾತಾಡೋಣ. ಅಹಿಂದ ನಾಯಕತ್ವಕ್ಕೆ ಬ್ರೇಕ್ ಹಾಕಬೇಕು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಹೈಕಮಾಂಡ್ ಈಗಾಗಲೇ ಸೂಚಿಸಿದೆ. ಆದರೆ ಸಿದ್ದರಾಮೋತ್ಸವ ಮಾಡುವ ಮೂಲಕ ಅಹಿಂದ ಸಮಾವೇಶ ಮಾಡುವ ರೀತಿಯಲ್ಲೇ ಪ್ಲಾನ್ ಮಾಡಿಕೊಂಡು ಕಾಣಿಸ್ತಾ ಇದೆ. ಸಮಾವೇಶ ಮಾಡೋ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಅಂತ ಬಿಂಬಿಸುವ ಯತ್ನ ನಡೆಸಲಾಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಿಂದಲೇ ಕೌಂಟರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ನೋಡಿ, ಐ ಜಸ್ಟ್ ಟೇಕ್ ಅಬೌಟ್ ಎ ಮಿನಿಟ್ ರಾಘವೇಂದ್ರ ಅವ್ರನ್ನ ಮಾತಾಡ್ಸೋಕ್ಕಿಂತ ಮುಂಚೆ. ರಾಘವೇಂದ್ರ, ನೀವು ಕೇಳಿಸ್ಕೊಳ್ಳಿ ಇದನ್ನು. ಏನು ಅಂತಂದರೆ, ನೋಡಿ, ಮೈಸೂರು ಭಾಗದಲ್ಲಿ ಜಿ ಟಿ ದೇವೇಗೌಡ ಆಲ್ಮೋಸ್ಟ್ ಕಾಂಗ್ರೆಸ್ ಸೇರೋದಕ್ಕೆ ರೆಡಿ ಇದ್ದಾರೆ. ಆಮೇಲೆ ಜೆ ಡಿ ಎಸ್ನ ಹಲವು ನಾಯಕರು ಕಾಂಗ್ರೆಸ್ನ ಕಡೆಗೆ ಒಲಿಬಿಟ್ಕೊಂಡಿರೋ ಥರದಲ್ಲಿ ಕಾಣಿಸ್ತಾ ಇದೆ. ಯಾಕಂತಂದರೆ ಭದ್ರಕೋಟೆ ಹಳೆ ಮೈಸೂರು ಭಾಗ ಜೆ ಡಿ ಎಸ್ನದ್ದು ಆಲ್ಮೋಸ್ಟ್ ಒಂದು ಸ್ವಲ್ಪ ಸಡಿಲವಾಗ್ತಾ ಇದೆ ಅನ್ನುವ ಮಾತಿದೆ. ಇದು ಒಂದೇ ಪಾಯಿಂಟ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಕ್ಕಲಿಗ ಸಮುದಾಯದ ಬಗ್ಗೆ, ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯನವರು ಭಾಳ ಸಲ ಹಗುರವಾಗಿ ಮಾತನಾಡಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಕೂಡ ಅವರು ಸೋಲಬೇಕಾಯಿತು. ಬಾದಾಮಿಯಲ್ಲಿ ಬಹಳ ಅತ್ಯಂತ ಕಡಿಮೆ ಅಂತರದಿಂದ ಅವರು ಗೆಲುವನ್ನು ಕಾಣಬೇಕಾಯಿತು. ವಿನ್ ಬೈ ಅ ವಿಸ್ಕರ್ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಅವರ ಆ್ಯಂಟಿ ಇರುವ ಒಂದಿಷ್ಟು ಭಾವನೆಗಳನ್ನು ಡಿ ಕೆ ಶಿವಕುಮಾರ್ ಮೈಸೂರಿನಲ್ಲಿ, ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಮಾತನಾಡುವ ಮೂಲಕ ಬಳಸ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಇವರು ಅಹಿಂದ ಅಂತಾರೆ, ಸಿದ್ದರಾಮೋತ್ಸವ ಮಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಠಕ್ಕರ್ ಕೊಡೋದಕ್ಕೆ. ಇದು ಒಂದು ಪಾರ್ಟಿಗೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನಂತೀರಿ ರಾಘು? ಖಂಡಿತವಾಗೋ ಚಂದನ್, ಏನಂದ್ರೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇದೀಗ ನಾಯಕತ್ವದ ವಾರ್ ಶುರುವಾಗಿರ್ತಕ್ಕಂಥದ್ದು. ಯಾವಾಗ ಸಿದ್ದರಾಮೋತ್ಸವಕ್ಕೆ ಚಾಲನೆಯನ್ನ ಸಿದ್ದರಾಮಯ್ಯನವರ ಸಂಗಡಿಗರು ಕೊಡ್ತಾರೋ ಆಗ ಡಿ ಕೆ ಶಿವಕುಮಾರ್ ಅವರು ನಿದ್ದೆಯನ್ನ ಕದ್ದಂತೆ ಆಗುತ್ತೆ. ಹೀಗಾಗಿ ಏನೋ ಡಿ ಕೆ ಶಿವಕುಮಾರ್ ಬಹಳ ದೊಡ್ಡ ಮಟ್ಟದ ಆಸೆಯನ್ನು ಇಟ್ಕೊಂಡಿದ್ದಾರೆ. 2023ಕ್ಕೆ ನಾನು ಸಿಎಂ ಆಗೇ ಆಗ್ತೀನಿ ಅನ್ನೋ ಒಂದು ಆಸೆಯನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ, ತಮ್ಮ ಆಪ್ತರ ಬಳಿನೂ ಸಹ ಹೇಳ್ಕೊಂಡಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಅದನ್ನ ಎಲ್ಲೂ ಸಹ ನಾವು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದು ಬೇಡ ಅನ್ನೋ ಮಟ್ಟಿಗೆ ಸುಮ್ಕೆ ಇದ್ರು. ಆದ್ರೆ ಯಾವಾಗ ಸಿದ್ದರಾಮೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾರೋ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಬಹು ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ. ಈ ನಿಟ್ಟಿನಲ್ಲಿ ಆಕ್ಟಿವ್ ಆದಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಜನಾಂಗದ ಸಮುದಾಯ ಅತಿ ಹೆಚ್ಚು ಇರ್ತಕ್ಕಂತಹ ಕಡೆ ಹೋಗ್ಬಿಟ್ಟು ಅಲ್ಲಿ ಭಾಷಣವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಾನು ನಿಮ್ಮ ಮನೆಯ ಮಗ, ಈಗಾಗಲೇ ನೀವು ಕುಮಾರಸ್ವಾಮಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದೀರಾ, ಎಚ್ ಡಿ ದೇವೇಗೌಡರಿಗೂ ಸಹ ಅವಕಾಶವನ್ನ ಕೊಟ್ಟಿದ್ದೀರಾ, ನಿಮ್ಮ ಸೇವೆಯನ್ನ ಮಾಡೋದಕ್ಕೆ ನನಗೂ ಸಹ ಅವಕಾಶವನ್ನ ಕೊಡಿ ಅನ್ನುವ ಮುಖಾಂತರ ಜೆ ಡಿ ಎಸ್ನ ಭದ್ರಕೋಟೆ ಆಗಿರ್ತಕ್ಕಂತಹ ಈ ಮೈಸೂರು ಮತ್ತು ಮಂಡ್ಯ ಭಾಗ ಏನಿದೆ ಅದನ್ನು ವಶಪಡಿಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಅವರ ಒಂದು ತಂತ್ರಗಾರಿಕೆಯನ್ನು ಸಹ ಇದೆ, ಯಾಕಂದ್ರೆ ಅಲ್ಲಿ ಸಿದ್ದರಾಮಯ್ಯನವರ ಬಹು ವಿರೋಧಿಯ ಗುಂಪು ಸಹ ಇದೆ ಮೈಸೂರು ಮತ್ತು ಮಂಡ್ಯದಲ್ಲಿ. ಆ ನಿಟ್ಟಿನಲ್ಲಿ ಆ ಮತಗಳನ್ನು ತನ್ನಡೆ ಸೆಳೆದುಕೊಂಡು ತಾನು ಸಿಎಂ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಸಹ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊರಟಿರ್ತಕ್ಕಂಥದ್ದು. ಆದರೆ ಒಂದು ಕಡೆ ಅಹಿಂದ ನಾಯಕತ್ವಕ್ಕೆ ಹೈಕಮಾಂಡ್ ಏನೋ ಬ್ರೇಕ್ ಹಾಕಿದೆ. ಆದರೆ ಸಿದ್ದರಾಮೋತ್ಸವವನ್ನು ಮಾಡುವ ಮುಖಾಂತರ ಅಹಿಂದವನ್ನು ಹಿಂದೆನೇ ಇಟ್ಕೊಂಡು ಸಿದ್ದರಾಮಯ್ಯನವರು ತಮ್ಮ 2023ಕ್ಕೆ ಹಾದಿಯನ್ನು ಸುಗಮ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಮಾತುಗಳು ಸಹ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಬಹುದೊಡ್ಡ ಆಸೆಯನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಶತಾಯ ಗತಾಯ ಮಾಡಿ 2023ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಆಗ ನಾನೇ ಸಿಎಂ ಆಗಬೇಕು ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಹೊರಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಪ್ರವಾಸವನ್ನು ಮಾಡುವ ಮುಖಾಂತರ ಅಲ್ಲಿ
ಅಲ್ಲಿ ಉದ್ದುದ್ದ ಭಾಷಣವನ್ನ ಸಹ ಡಿ ಕೆ ಶಿವಕುಮಾರ್ ಅವರು ಮಾಡುವ ಮುಖಾಂತರ ಒಕ್ಕಲಿಗ ಸಮುದಾಯದ ಪ್ರಬಲ ಸಮುದಾಯದ ಒಂದು ಗಮನವನ್ನು ಸೆಳೆಯೋದಕ್ಕೂ ಸಹ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಬೆದರಿರ್ತಕ್ಕಂತಹ ಇದೀಗ ದಳಪತಿಗಳು ಸಹ ಅದಕ್ಕೆ ಕೌಂಟರ್ ಅನ್ನು ಕೊಡೋದಕ್ಕೂ ಸಹ ಮುಂದಾಗಿದ್ದಾರೆ. ಏನು ನಿನ್ನೆ ರಾಮನಗರದಲ್ಲಿ ಚಾಮುಂಡೇಶ್ವರಿ ಉತ್ಸವ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ನಾನು ನಿಮ್ಮ ಮನೆಯ ಮಗ, ದೇವರ ಇಚ್ಛೆನೇ ಬೇರೆ ಇದೆ, ಮತ್ತೆ 5 ವರ್ಷಗಳ ಕಾಲ ನಾನು ಅಧಿಕಾರಕ್ಕೆ ಬರೋದಕ್ಕೆ ದೇವರ ಇಚ್ಛೆ ಇದೆ, ಆ ನಿಟ್ಟಿನಲ್ಲಿ ನಿಮ್ಮ ಸಪೋರ್ಟ್ ಸಹ ಬೇಕು, 5 ವರ್ಷಗಳ ಕಾಲ ನಿಮ್ಮ ಕಾರ್ಯ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸ್ವತಃ ಮಾಜಿ CM ಆಗಿರ್ತಕ್ಕಂತಹ HD ಕುಮಾರಸ್ವಾಮಿ ಅವರು ಸಹ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಇಬ್ಬರು ನಾಯಕರು ಸಹ ತಮ್ಮ ಪ್ರಬಲ ಸಮುದಾಯವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಚಂದನ್. ಥ್ಯಾಂಕ್ ಯು ರಾಘು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.